ಕಳೆದ 11 ವರ್ಷಗಳಿಂದ ಬಪ್ಪಳಿಕೆ ಅಂಬಿಕಾ ಶಿಕ್ಷಣ ಸಂಸ್ಥೆಗೆ ತೆರಳುವ ರಸ್ತೆ ಅಗಲೀಕರಣಕ್ಕೆ ಅಡಿಯಾಗಿದ್ದ ಸಮಸ್ಯೆಯನ್ನು ಶಾಸಕ ಅಶೋಕ್ ಕುಮಾರ್ ರೈ ನೇತೃತ್ವದಲ್ಲಿ ಇತ್ಯರ್ಥಗೊಂಡು ನಿರ್ಮಾಣಗೊಂಡ ರಸ್ತೆಯು ಮೇ 11 ಉದ್ಘಾಟನೆಗೊಂಡಿತು. ದೀಪ ಬೆಳಗಿಸಿ ಮತ್ತು ತೆಂಗಿನಕಾಯಿ ಒಡೆಯುವ ಮೂಲಕ ರಸ್ತೆ ಉದ್ಘಾಟಿಸಿದ ಶಾಸಕ ಅಶೋಕ್ ಕುಮಾರ್ ರೈ ಮಾತನಾಡಿ, ಶಾಸಕನಾಗಿ ಆಯ್ಕೆಯಾದ ಪ್ರಾರಂಭದಲ್ಲಿಯೇ ರಸ್ತೆ ಸಮಸ್ಯೆ ಬಗ್ಗೆ ಅಂಬಿಕಾ ಸಂಸ್ಥೆಯವರು ಮನವಿ ಮಾಡಿದರು. ನಾನು ಭರವಸೆ ನೀಡಿರಲಿಲ್ಲ, ಪ್ರಯತ್ನ ಮಾಡುವುದಾಗಿ ತಿಳಿಸಿದ್ದೆ. ಇದಕ್ಕಾಗಿ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಲಾಗಿದ್ದು ಈ ಸಮಸ್ಯೆಯನ್ನು ಮಾತುಕತೆ ಮೂಲಕ ಮಾತ್ರ ಪರಿಹಾರ ಸಾಧ್ಯ ಎನ್ನುವುದು ಗಮನಕ್ಕೆ ಬಂದಿದೆ. ಇದರಲ್ಲಿ ಕೈವಾಡಗಳಿದ್ದವು, ಅನಗತ್ಯ ಒತ್ತಡಗಳಿತ್ತು. ರಸ್ತೆ ಮಾಡುವ ಸಂದರ್ಭದಲ್ಲೂ ಕಾಮಗಾರಿ ನಿಲ್ಲಿಸುವಂತೆ ನನಗೆ ಒತ್ತಡಗಳು ಬಂದಿವು, ಆದರೆ ಎರಡೂ ಪಾರ್ಟಿಯನ್ನು ಒಪ್ಪಿಸಲಾಗಿದೆ. ಹೀಗಾಗಿ ರಸ್ತೆ ನಿಲ್ಲಿಸುವ ಪ್ರಶ್ನೆ ಇಲ್ಲ ಎಂದು ಅವರಿಗೆ ತಿಳಿಸಿದ್ದೇನೆ. ವಿದ್ಯಾಸಂಸ್ಥೆಗಳು ಬೆಳೆಯಲು ರಸ್ತೆ ಸೌಲಭ್ಯ ಬಹುಮುಖ್ಯ. ಶಿಕ್ಷಣ ಸಂಸ್ಥೆಗಳಿಗೆ ಸರಿಯಾದ ರಸ್ತೆ ನೀಡಲು ಸಾಧ್ಯವಿಲ್ಲವಾದರೆ ಜನಪ್ರತಿನಿಧಿಗಳು ಯಾಕೆ ಎಂದು ಪ್ರಶ್ನಿಸಿದರು. ಇದೇ ರೀತಿ ಇತರ 3 ಸಂಸ್ಥೆಗಳನ್ನು ಪರಿಹರಿಸಲಾಗಿದೆ, ಎಲ್ಲಿಯೂ ಯಾರದೇ ಒತ್ತಡ ಇಲ್ಲ. ಎರಡು ಕಡೆಯವರು ಮನವೊಲಿಸಿ ಈ ಒಂದು ಕೆಲಸವನ್ನು ಮಾಡಲಾಗಿದೆ. ಇಲ್ಲಿಯೂ ಕಾನೂನು ಹೋರಾಟ ಮಾಡುತ್ತಿದ್ದ ದಿನೇಶ್ ಮನವೊಲಿಸಲಾಗಿದ್ದು ಅವರು ಸಹಕಾರ ನೀಡಿದ್ದಾರೆ ಎಂದು ಹೇಳಿದರು. ತಮಸೋಮಾ ಜ್ಯೋತಿರ್ಗಮಯ ಮೃತ್ಯು ಮಾಡಿದರೆ ಘಟ್ಟದ ಮೇಲೆ ಹಾಗೇನೆ ಎಮ್ ಎಲ್ ಆದ ಕೂಡಲೇ ಏನು ನಿಮ್ಮ ಅಚೀವ್ಮೆಂಟ್ ಅಂತ ಹೇಳಿದ್ರೆ, ನಾನು 2 ಹಂಪ್ ಹಾಕಿದ್ದೇನೆ ಅಂತ ರಸ್ತೆ. ನಾವೆಲ್ಲ ಹಂಪ್ ತೆಗಿಯೋರು, ಯಾಕಂತ ಹೇಳಿದ್ರೆ ಸ್ಪೀಡ್ ಆಗಿ ಹೋಗ್ಬೇಕು. ಅದೇ ಶಾಲೆ ಇರುವ ಕಾರಣ ಇಲ್ಲಿ ಹಂಪನ್ನು ಹಾಕುವಂತ ಕೆಲಸ ಮಾಡ್ತೀವಿ. ನೀವು ಘಟ್ಟದ ಮೇಲೆ ಹೋದ್ರೆ ನಿನ್ನ ಅಚೀವ್ಮೆಂಟ್ ಏನು ಅಂತ ಎಮ್ ಎಲ್ ಹತ್ರ ಕೇಳಿದ್ರೆ, ನಾನು ಎಲ್ಲ ರಸ್ತೆಗಳಿಗೆ ದೊಡ್ಡ ದೊಡ್ಡ ಹಂಪ್ ಹಾಕಿಸಿದ್ದೀನಿ ಅಂತ. ಓಕೆ, ಅದನ್ನು ಮಾಡಿಕೊಡುವಂತ ಕೆಲಸವನ್ನು ಮಾಡ್ತೀವಿ. ಕಾಂಕ್ರೀಟ್ ಕೂಡ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಇನ್ನು ನಮ್ಮಿಂದ ಆಗುವಂತ ಕೆಲಸ ಖಂಡಿತ ನಿಮ್ಮ ಜೊತೆಯಲ್ಲಿದ್ವಿ. 4ನೇ ತಾರೀಕು ಕೋಡ್ ಆಫ್ ಕಂಡಕ್ಟ್ ಇದೆ, ಅದಾದ ಕೂಡಲೇ ಹಾಕಿಕೊಡುವಂತ. ನಾನು ಮೊನ್ನೆ ಅಬ್ಸರ್ವ್ ಮಾಡಿದೆ, ಈ ರಸ್ತೆಯನ್ನು ವೈಡನಿಂಗ್ ಮಾಡಲಿಕ್ಕೆ ನಾವು ವಿ ಆರ್ ಪ್ಲಾನಿಂಗ್.